ದುಂಡು ಮೇಜಿನ ಸಭೆ ಮಾನವ ಬಂಧುತ್ವ ವೇದಿಕೆ ಬೆಂಗಳೂರು ವಿಭಾಗ ಶಾಸಕರ ಭವನದಲ್ಲಿ ಆಯೋಜಿಸಿದ್ದ ಒಬಿಸಿ ಮೀಸಲಾತಿ ರದ್ದುಗೊಳಿಸಿರುವ ಸುಪ್ರೀಂ ಕೋರ್ಟ್ ತೀರ್ಪು ಸವಾಲುಗಳು ಸಾಧ್ಯತೆಗಳು ವಿಷಯದ ಕುರಿತು ದುಂಡು ಮೇಜಿನ ಸಭೆಯಲ್ಲಿ ನ್ಯಾ ಗೋಪಾಲಗೌಡ ನ್ಯಾ ನಾಗಮೋಹನ್ ದಾಸ್ ಬಿಕೆ ಹರಿಪ್ರಸಾದ್ ಅನೇಕರು ಭಾಗವಹಿಸಿರುವುದು ಜನಗಣತಿಯಿಂದ ಸಾಧ್ಯ ನನ್ನ ಅಭಿಪ್ರಾಯದಲ್ಲಿ ಸಮೀಕ್ಷೆಗಂತ ಬಹಳ ಉತ್ತಮವಾದಂತಹ ಮಾರ್ಗ ಜಾತಿ ಗಣತಿ ಮತ್ತು ಜನಗಣತಿ 1931ರಲ್ಲಿ ಕೊನೆಯ ಬಾರಿಗೆ ಭಾರತ ದೇಶದಲ್ಲಿ ಜಾತಿ ಗಣತಿ ಮತ್ತು ಜನಗಣತಿ ನಡೆದಿರೋದು ಅಲ್ಲಿಂದ ಇಲ್ಲಿಯವರೆಗೆ 90 ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮಲ್ಲಿ ಜಾತಿ ಗಣತಿ ನಡೆದೇ ಇಲ್ಲ ಕೇವಲ ಜನಗಣತಿ ಮಾತ್ರ ಆದರೆ 10 ವರ್ಷಕ್ಕೊಂದ್ಸಲ ನಡೆಯುತ್ತಿರ್ತಕ್ಕಂತ ಈ ಸೆನ್ಸಸ್ ಏನಿದೆ ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾತಿ ಗಣತಿಯೂ ನಡೆದಿದೆ ಆದರೆ ಓಬಿಸಿಗಳ ಜಾತಿ ಗಣತಿ ನಡೆದಿದೆ ಇದು ಒಂದು ಎರಡನೇದು 2021ರಲ್ಲಿ ಜನಗಣತಿ ನಡೆಯಬೇಕಾಗಿತ್ತು ಇಡೀ ದೇಶದ ಓಬಿಸಿ ಮುಖಂಡರು ನೀವು ಜಾತಿ ಗಣತಿಯನ್ನು ನಡೆಸಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿ ಆದರೆ ಕೇಂದ್ರ ಸರ್ಕಾರ ಎಲ್ಲ ಕಾಲ ಮೀರೋಗಿದೆ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ವಿ ಈ ಹಂತದಲ್ಲಿ ಜಾತಿ ಗಣಿಸಿ ನಡೆಸೋಕ್ಕಾಗಲ್ಲ ಮುಂದುವರೆದು ಸುಪ್ರೀಂ ಕೋರ್ಟ್ನಲ್ಲೂ ಒಂದು ಅಫಿಡವಿಟ್ ಹಾಗೆ ನೀವೇನೋ ಕೇಂದ್ರ ಸರ್ಕಾರ 90 ವರ್ಷಗಳ ಕಾಲ ಜಾತಿ ಗಣಿಸಿ ನಡೆಸಲಿಲ್ಲ ಈಗಲೂ ನಡೆಸೋಕೆ ಇಷ್ಟ ಇಲ್ಲ ನಡೆಸೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿಬಿಟ್ಟು ಆದರೆ ರಾಜ್ಯ ಸರ್ಕಾರಗಳ ಜಾತಿ ನಡೆಸಿ ನಡೆಸೋದಕ್ಕೆ ಸಾಧ್ಯನಾ ಇಲ್ಲ ಅನುಚ್ಛೇದ 246 ನಮ್ಮ ಸಂವಿಧಾನದಲ್ಲಿ 7th ಶೆಡ್ಯೂಲ್ ಅಂತಕಂತದನ್ನ ಪ್ರಸ್ತಾಪ ಆ 7ನೇ ಶೆಡ್ಯೂಲ್ ನಲ್ಲಿ ಮೂರು ಪಟ್ಟಿಗಳ ಬಗ್ಗೆ ಪ್ರಸ್ತಾಪ ಸೆಂಟ್ರಲ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಅಂದ್ರೆ ಕೇಂದ್ರ ಸರ್ಕಾರ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸಬಹುದು ಯೋಜನೆಗಳನ್ನು ರೂಪಿಸಬಹುದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಕಾನೂನುಗಳನ್ನು ರಚಿಸಬಹುದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಯೋಜನೆಗಳನ್ನು ರೂಪಿಸಬಹುದು ಕನ್ಕರೆಂಟ್ ಲಿಸ್ಟ್ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಮಾಡತಕ್ಕಂತ ವಿಷಯಗಳು ಯಾವುವು ಇದನ್ನ ಪರಿಶೀಲನೆ ಮಾಡಿದಾಗ ಸೆನ್ಸಸ್ ಅಂತಕಂತದ್ದು ಸೆಂಟ್ರಲ್ ಲಿಸ್ಟ್ ನಲ್ಲಿ ಬರುತ್ತೆ ಕೇಂದ್ರ ಸರ್ಕಾರ ಮಾತ್ರ ಅಧಿಕಾರ ಹೊಂದಿದೆ ರಾಜ್ಯ ಸರ್ಕಾರಗಳಿಗೆ ಜನಗಣತಿ ಮಾಡೋದಕ್ಕೂ ಅಧಿಕಾರ ಇಲ್ಲ ಜಾತಿ ಗಣತಿ ಮಾಡೋದಕ್ಕೂ ಅಧಿಕಾರ ಇಲ್ಲ ಈಗಿದ್ದಾಗ ನಾವು ಅದನ್ನು ಮಾಡೋಕೆ ಸಾಧ್ಯ ಇದು ಸಾಧ್ಯ ಅಂತೇಳಿ ಕೇಂದ್ರ ಸರ್ಕಾರ ಇಂಡಿಯನ್ ಸೆನ್ಸಸ್ ಆಕ್ಟ್ ಅಂತ ಒಂದು ಕಾಯ್ದೆ ತಂದಿದೆ ಆ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರ ಮಾತ್ರ ಈ ಗಣತಿಯನ್ನು ಮಾಡಬಹುದು ಅದು ಜನಗಣತಿ ಆಗಬಹುದು ಅಥವಾ ಜಾತಿ ಗಣತಿ ಹಾಗಾಗಿ ರಾಜ್ಯ ಸರ್ಕಾರ ಮಾಡಬಹುದು ಹಾಗಾಗಿ ರಾಜ್ಯ ಸರ್ಕಾರ ಏನು ಮಾಡೋದು ಕೇವಲ ಸಮೀಕ್ಷೆ ನಡೆಸಬಹುದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಜನಗಣತಿ ಮಾಡಿ ಎಂಪಿರಿಕಲ್ ಡೇಟಾ ಮೇಲೆ ತೀರ್ಮಾನ ಮಾಡಬೇಕಾ ಜಾತಿ ಗಣತಿ ಮಾಡಬೇಕಾ ಸಮೀಕ್ಷೆ ಮಾಡಬೇಕಂತ ಸ್ಪಷ್ಟೀಕರಣ ಇಲ್ಲ ಹಾಗಾಗಿ ಕೂಡಲೇ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಈ ಕ್ಲಾರಿಫಿಕೇಶನ್